ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಬಕ್ರೀದ್ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇರೋದು. ಈ ಒಂದು ಜರ್ನಿಯಲ್ಲಿ ನಾನು ಏನೆಲ್ಲ ಪ್ಲ್ಯಾನಿಂಗ್ಸ್ ಏನು ಮಾಡಿಲ್ಲ. ಫಸ್ಟ್ ನಾನು ಸೀದಾ ಅಮ್ಮನ ಮನೆಯಿಂದ ಸೀದಾ ಹಸ್ಬೆಂಡ್ ಮನೆಗೇ ಹೋಗ್ತಾ ಇರೋದು. ಅದರ ಮಧ್ಯೆ ನನಗೆ ಬ್ಯಾಂಕಲ್ಲಿ ಹೋಗ್ಲಿಕ್ಕಂಟು, ಸೊ ಹಾಗೆ ಹೋಗ್ತಾ ಬ್ಯಾಂಕಿಗೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ. ಸಣ್ಣವನಿಗೆ ಒಂದು ನ್ಯೂ ಅಕೌಂಟ್ ಓಪನ್ ಮಾಡಬೇಕು ಅಂತ ಇದ್ದೀನಿ ಬ್ಯಾಂಕ್ನಲ್ಲಿ, ಅದು ಕೂಡ ಜಾಯಿಂಟ್ ಅಕೌಂಟ್. ಸೊ ಹಾಗೆ ಹೋಗ್ತಾ ಇದ್ದೀವಿ ಇವಾಗ. ನ್ಯೂ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಮ್ಮಿಬ್ಬರದ್ದು ಫೋಟೋ ಬೇಕಂತೆ, ಟು ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ನಂದು ಇತ್ತು ರೆಡಿ, ಅವಳದು ಇರಲಿಲ್ಲ. ಅದಕ್ಕೆ ನಾನು ಸ್ಟುಡಿಯೋಗೆ ಬಂದುಬಿಟ್ಟು ಅವಳ ಫೋಟೋ ಒಂದು ತೆಗೆಸ್ಬಿಡೋಣ ಅಂತ ಕರ್ಕೊಂಡು ಬಂದೆ. ಆಮೇಲೆ ಬ್ಯಾಂಕ್ಗೆ ಹೋಗೋಣ ಅಂತ, ಒಂದೆರಡು ಫೋಟೋ ಬೇಕಾಗಿತ್ತು ನನಗೆ. ಸೊ ಹಾಗೆ ಒಂದು 8 ಕಾಪಿ ಸಿಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ಬೇಕಾಗುತ್ತಲ್ವಾ, ಅದಕ್ಕೆ ನಾನು ಒಂದು 8 ಕಾಪಿ ತೊಗೊಂಬಿಟ್ಟೆ. ಸರಿ, ಗೈಸ್ ಫೋಟೋ ಕ್ಲಿಕ್ ಮಾಡಿ ಎಲ್ಲ ಆಯಿತು, ಅವ್ರು ರೆಡಿ ಮಾಡ್ತಾ ಇದ್ದಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಹಾಗೆ ನಾನು ಹೊರಗಡೆ ಬಂದುಬಿಟ್ಟು ಮೊಬೈಲ್ನಲ್ಲಿ ಒಂದು ಶೂಟ್ ಮಾಡುವ, ಹಾಗೆ ಒಂದು ವ್ಯೂ ಮಾಡುವ ಅಂತ ಹೇಳಿಬಿಟ್ಟು ಹೊರಗಡೆ ಬಂದುಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ. ಈ ಸಂತೆ ಆಗಿರಲಿ, ಏನೇ ಆಗಿರಲಿ, ನನ್ನ ಒಂದು ಪಿ ಯು ಸಿ ಜರ್ನಿನ ನಾನು ಇಲ್ಲೇ ಪಕ್ಕದಲ್ಲಿರುವಂಥ ಕಾಲೇಜ್ನಲ್ಲಿ ಮುಗಿಸಿರೋದು. ಸೊ ಹಾಗೆ ನೋಡ್ತಾ ನೋಡ್ತಾ ಎಲ್ಲ ನೆನಪಾಗೋಯಿತು. ಸೊ ಇನ್ನು ನಾನು ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀನಿ. ಮೊದಲೇ ಸರ್ವರ್ ಇಲ್ಲ ಅಂತ ಹೇಳ್ತಾ ಇದ್ರು. ಫೋಟೋ ಎಲ್ಲ ಅಂಟಿಸ್ಬಿಟ್ಟು ಫಾರ್ಮ್ ಎಲ್ಲ ರೆಡಿ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸರ್ವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫಾರ್ಮ್ ಕೊಟ್ಟೋಗಿ ನೆಕ್ಸ್ಟ್ ಡೇ ನಾವು ಕಾಲ್ ಮಾಡಿದರೆ ಬನ್ನಿ ಅಂತ ಹೇಳಿದರು. ಸೊ ಹಾಗೆ ನಾವು ಹೊರಡ್ತಾ ಇದ್ದೀವಿ. ಆಟೋದವ್ರಿಗೆ ಯಾರನ್ನು ವೆಯ್ಟ್ ಮಾಡೋಕ್ಕಿತ್ತು. ಸೊ ಹಾಗೆ ಆಟೋದಲ್ಲೇ ಕೂತ್ಕೊಳ್ಳೋದಕ್ಕಿಂತ ಇಲ್ಲೇ ಪಕ್ಕದಲ್ಲಿರುವಂಥ ಜೋಡು ಮಾರ್ಗ ಏನಿದೆ ಅಲ್ಲೇ ಪಕ್ಕದಲ್ಲಿರುವಂಥ ಪಾರ್ಕಿಗೆ ನಾನು ಮತ್ತು ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ. ಅವರು ಅಲ್ಲೇ ವೆಯ್ಟ್ ಮಾಡಲಿ ಅಂತ ಸ್ವಲ್ಪ ಹೊರಗಡೆ. ಆಮೇಲೆ ಅಲ್ಲಿ ಹೋದರೆ 4 ಗಂಟೆ ನಂತರ ಅಂತ ಹೇಳಿದರು, ಎಲೌಡ್ ಇಲ್ಲ ಅಂತ ಅದಕ್ಕಿಂತ ಮುಂಚೆ. ಸೊ ಆದರೂ ಪರ್ಮಿಷನ್ ಕೊಟ್ಟರು ನಮಗೆ, ಹೋಗಿ ಒಂದು ನೋಡ್ಕೊಂಡು ಬನ್ನಿ ಅಂತ. ಸೊ ತುಂಬ ಖುಷಿಯಾಯಿತು. ಒಂದ್ರವ್ ಹಂಗೆ ಹೋಗ್ತಾ ನೋಡ್ಕೊಂಡು ಬಂದ್ವಿ ನಾವು. ನೀ ಬಾಂದಲ್ಲ ಬಾಡಿ ಓ ಕಣ್ಣು ಕಡ್ಚೋಣ್ರಿ ಬೇಲು ಬಾಡಿ ಇವಿ ಓಲೋ ರಸ್ತೆ ಮೇ ಇದಕ್ಕೆ ಓಡಿ ಕಗಲ್ ಕೊಡ್ಕೊ ಬಾ ಕೊಡು ಭೂಮಿ ಇತ್ರಿಮ್ಮ ಬರ್ರ ಅಂಜಲ್ಲ ನೋಕಿ ಬರೋ ರೌಂಡ್ ಬರ್ರು ಬರ್ರು
ನೋಡ್ಕಿರಿ ಜಸ್ಟ್ ಅಂಡೇಲಿ ಅದು ಬಾತುಕೋಲಿ ಅಡಿ ಅವ್ರಕ್ಕ ಇದ್ರಕ್ಕ ಬಾತುಕೋಲಿಯ ಪಿಕ್ಕೋಕಲ್ಲ ಅಡಿ ಸಮತ್ತೆ ಇದಿರ್ಲು ಬರು ಅದೆಲ್ಲ ಪತ್ತಂಡ ನಿಂಗೆ ಪತ್ರ ಹೆಂಗಿದೆ ಕಲಿಕಿರ್ದಿಲ್ಲ ಇವಡೆ ಅದಕ್ಕೆ ಪತ್ತಂಡ ಬರಂಜು ಪೋಯ್ದಂಗ ಬೌಡ್ ಸಂಪು ಉಂಡವ ಅಬ್ಬ ಎಂತ ಸಂಪು ಇಂಗೇನೆ ಹೋಯ್ತು ಅಂಜತೆ ಬರ ಕುಂದಲ್ ಬರ್ ಪಾರ್ಕ್ ಮಾತ್ರ ಉಂಟಲ್ಲ ಸೂಪರ್ ಆಗಿದೆ ಮಾತ್ರ ಇದು ಸಂಜೆ ಟೈಮಲ್ಲಿ ಬರಬೇಕಂತೆ ನಾನು ಮಾತ್ರ ಇವಾಗ ಮಧ್ಯಾಹ್ನ ಆಯಿತು ನಾನು ಹಸ್ಬೆಂಡ್ ಮನೆಗೆ ಹೋಗೋವಳು ಹೋಗ್ತಾ ಇರೋದು ಇಲ್ಲಿಗೆ ಒಂದ್ಸರಿ ಅವರು ಬಿಡೋದಿಲ್ಲ ಪರ್ಮಿಷನ್ ಇಲ್ಲ ಅವರು ಕೊಟ್ಟರು ಒಂದು ಅವಕಾಶ ಕೊಟ್ಟರು ನನಗೆ ಹೋಗಿ ಅಂತ ಹೇಳ್ಬಿಟ್ಟು ನೀವನ್ಲೇನಾ ಬೋಂಡೆ ಗೈಸ್ ಪಾರ್ಕ್ ಎಲ್ಲ ಸುತ್ತಬಿಟ್ಟಾಯ್ತು ಇನ್ನು ನಾನು ಹಸ್ಬೆಂಡ್ ಮನೆಗೆ ಹೋಗಬೇಕು ಅಂತ ಇದ್ದೀನಿ ಸೊ ನಿಮಗೆ ನಾನು ನೆಕ್ಸ್ಟ್ ಡೇ ಸಿಗ್ತೀನಿ ಓಕೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ಫಿಶ್ ಕ್ಯಾಚಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಇಬ್ಬರು ಅಣ್ಣಾದಿನಿಯರು ಜೊತೆಗೆ ಹೋಗ್ತಾ ಇದ್ವಿ ಹಾಗೆ ಮಕ್ಕಳು ಕೂಡ ಇದ್ದಾರೆ ಜಾಸ್ತಿಯಾಗಿ ನಾವು ಮಕ್ಕಳಿಗೋಸ್ಕರ ಹೋಗ್ತಾ ಇರೋದು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಅಲ್ವಾ ಅದಕ್ಕೆ ಇನ್ನು ನಾವು ಅಲ್ಲಿ ತೋಡಿನ ಹತ್ರ ಹೋದರೆ ಸೊಳ್ಳೆಗಳ ಕಾಟ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಮೊದಲೇ ನಾನು ಬ್ಯಾಟ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಿಪ್ಪಲ್ಲ ಓಡ್ಲಿ ಮೀನು ಜಮ್ಮಂಡು ಮಾಷಾಲ್ಲಾ ಹಿಡಿಯೋ ಕೈ ವೆಚ್ಚ ಬಂದ್ಲೆ ಕೂಡ ಕಂಡು ಬಂದ್ಲೆ
ಎದುರು ನಿಮ್ಮೆಲ್ಲ அப்படி தயாரே காட்டணும் அப்படி உடக்கு வரி உடக்கு வரணே ಚೇರ್ ಹಾಕಿ ವಚ್ಚರ ತಣ್ಣೀರಿ ಇದ್ರಲ್ಲಿ ನೋಕುಲ ಊಡೆ ಅಲಕ್ಕ ಕಳಂಕ ಅವಡೆ ತಂದಿದ್ದು ಚೇರ ಅಂತದ್ದು ಕಾಣನಲ್ಲಿರಿ ಬಂಡೇದು ಕಲಂಕಾಯಿ ಮೋಸ ಇಲ್ಲಲ್ಲ ಅಡಿಕ ತಾತೋರ್ಲ ಪಂಡ್ರಲ್ಲ ಜಂಡಲ್ ಆಟೋ ಪಾಕ್ ಎತ್ತು
அது சாவுடு நேராயிட்டு இங்க காத்தேங்க அவள் பிடிக்காது ஓல் பிடிக்காது ಒಂದು ಚೆರ್ಪ ಬೆಲ್ಲ ಹೋಗಲಲ್ಲಿ ರಬ್ಬೆ ಓಡುಂಡುಟ್ಟಿತ್ತಾ ಅವನು ಕೈಲಿ ಅಂದ್ರೆ ಮೊರಂಟೆ ಬಿಡಿದ್ರೆ ಕೈಲಿ ಅಲ್ಲಿ ಸುಮಾರು ಉಂಡು ಒಂದು ಗಿಟ್ಟಿಲ್ಲ ಮಾತ್ರ ಅವಳು ಕೊಡ ಆಕಾರ ಇಪ್ಪ ಬಂಡ ಅವಳು ಸುಮಾರು ಉಂಡು ಮಾತ್ರ ಮೀನು ಅವಳಿ ಕಟ್ಟಡ ನಿಂದ್ರಿ ಚೇರ್ ತಣ್ಣಿ ನೋಕರು ಮಾತ್ರ ಅವಡಿಕೋಣ ಎಲ್ಲ ಅವಡೆ ಬಿಡ್ದೆ ಚಿರಿಕೋಣ ಅವಡಿಗೆ ಕೊಚ್ಚ ತಣ್ಣಿ ಡೈಲಿ ಬಿಟ್ಟು ನೋಕ್ತಿ ಬರ ಮಾತ್ರ ತಣ್ಣಿ ಆಯ್ಲವಾ ಎತ್ತರ ಬಿಡ್ಚು ಕೊಡ ಮಣ್ಣೆ ಭೂಮಿಡಿ ಮೇಲೆ ಮಣ್ಣೆ ಇಕ್ಕಡಿ ಬಿನಿಂದ್ರಿ ಇಕ್ಕಡಿ ಉಂಡಾ ಚಿಚ್ಚಿಂಡು ಚಿಚ್ಚಿಂಡು ಬೂಲು 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 ನಾಯಿ ತೋರಿಯಮ್ಮ ಬಿ ಚಿಚ್ಚಿ ಅದು ನಾಯಲ್ಲ ಮಂಗ ಕೊದ್ ಕೂತ್ರ ಕೊದ್ ಕೂತ್ರ ಕೊಲ್ಲಂಡೆ ಇಪ್ಪ ಪೋಂಡ ಅರ್ಗು ಪೋಂಡ ಹುಚ್ಚ ಹುಚ್ಚ
ಇಲ್ಲಿ ಪೆರತ್ಲ ನೋಕು, ಪೆರತ್ಲ ನೋಕುಲ. பிடிச்சார வந்தா எங்க கையில இன்னொன்னு போண்டா ஒதுக்குத்துறா தேடியாவிடா. ಗೈಸ್, ಫೈನಲ್ ಆಗಿ ನಮ್ಮ ಫಿಶ್ ಕ್ಯಾಚಿಂಗ್ ಮಾಡಿ ಎಲ್ಲ ಆಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಆ್ಯಂಡ್ ಬಾಯ್. ಮಿಸ್ ಯು ಗೈಸ್.